ಸಂಕ್ರಾಂತಿ ಬಳಿಕ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಅಂತ ಯಾರು ಹೇಳ್ತಾರೆ? ಬಿಜೆಪಿ ಅದು ಬಿಜೆಪಿ ಹೇಳಲೇಬೇಕಲ್ಲ ಅವರು ಅಲ್ಲೋಲು ಕಲ್ಲಲ್ಲ ಆದ್ರೆ ಏನೋ ಸ್ವಲ್ಪ ಅವ್ರ ಜೀವಂತಿಗೆ ಬರ್ತದೆ ಅಸ್ತಿತ್ವ ಬರ್ತದೆ ಅಲ್ಲೋಲು ಕಲ್ಲ ಆಗುದಿಲ್ಲ ಅವ್ರ ಅಸ್ತಿತ್ವ ಬರುದಿಲ್ಲ ಯಾಕಂದ್ರೆ ಬಿಜೆಪಿಯಿಂದ ಬಿಟ್ಟು ಹೋಗುವಂಥ ಜನ ಜಾಸ್ತಿ ಆಗಿದಲ್ಲ ಅವ್ನು ಉಳಿಸ್ಕೊಳ್ ಸಲುವಾಗಿ ಇಲ್ರಪ್ಪ ಡಿಸೆಂಬರು ನವರಾತ್ರಿ ಅಂದರೆ ಏನೋ ಅಲ್ಲೋಲು ಕಲ್ಲ ಆಗ್ತದೆ ನೀವು ಇಲ್ಲೇ ಇರ್ರಿ ಅಂತ ಹೇಳಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಹೊರತು ಮತ್ತೆ ಬೇರೇನಿಲ್ಲ ಅಷ್ಟೇ ಎಲ್ಲರೂ ಚದುರಿ ಹೋಗ್ತಾ ಇದ್ದಾರೆ ಬಿಜೆಪಿ ಅನ್ನೋದು ಅಸ್ತಿತ್ವ ಕಳ್ಕೊತಾ ಇದೆ ಆ ಅಸ್ತಿತ್ವ ಉಳಿಸೋ ಸಲುವಾಗಿ ಇಲ್ರಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಮುಗಿತದು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಒಳಗೆ ಈ ಹೇಳ್ತಾರಲ್ಲ ಈಶ್ವರಪ್ಪನವರವರು ಪಾರ್ಲಿಮೆಂಟ್ ಇಲೆಕ್ಷನ್ ಒಳಗೆ ಸರ್ಕಾರ ಬಿದ್ದು ಹೋಗ್ತದೆ ಏನು ಕರ ಏನು ಈಸಿ ಅಂತ ಕೊಡ್ರಿ ಒಂದು ಸರ್ಕಾರ ಬೀಳೋದು ಮಾಡೋದು ನಿಮ್ಮದು 104 ಸ್ಥಾನ ಬಂದಾಗ ಆಪರೇಷನ್ಗೆ ಕಂಬಳ ಮಾಡಿಕೊಂಡೆ ಸರ್ಕಾರ ನಡೆಸ್ಕೊಂಡ್ರಿ ನೀವು 5 ವರ್ಷ ಇನ್ನು 136 ಸ್ಥಾನ ಬಂದಿದ್ದ ಕಾಂಗ್ರೆಸ್ ಪಾರ್ಟಿ ಎಂದಾದರೂ ಪತನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಇವರು ಭ್ರಮೆಯೊಳಗಿದ್ದಾರೆ ಇವರೆಲ್ಲರೂ ಕೂಡಿ ದಿನಾಲೂ ಒಬ್ಬರು ಸ್ಟೇಟ್ಮೆಂಟ್ ನೀರಾಣಿಯವರು ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ಈಶ್ವರಪ್ಪನು ಕೊಟ್ಟರು ಸರ್ಕಾರ ಬಿದ್ದು ಹೋಗದ್ರಿ ಅಂದರೆ ಆ ಆಶಯ ಭಾವನೆಯಿಂದ ಕಾರ್ಯಕರ್ತರು ಇರಿಪ್ಪ ಅನ್ನುವಂಥದ್ದು ಒಂದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಕಾಂಗ್ರೆಸ್ ಸರ್ಕಾರ 5 ವರ್ಷ ಗಟ್ಟಿಮುಟ್ಟಾಗಿರ್ತದೆ ಉಚಿತ ಒಂದು ವಿದ್ಯುತ್ ಯೋಜನೆ ಬಹಳಷ್ಟು ಈಗ ಸದ್ ಮಾಡ್ತಾ ಇದ್ದಾರೆ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಸಿಗ್ತಾ ಇಲ್ಲ ಪ್ರೊಟೆಸ್ಟ್ಗಳನ್ನು ಹೇಳ್ತಾ ಇದ್ದಾರೆ ಸರ್ಕಾರದ ಅಸಮಾಧಾನ ಕೇಳ್ಬರ್ತಾ ಇದೆ ನೋಡ್ರಿ ಈ ವಿದ್ಯುತ್ತು ಉಚಿತವಾಗಿ ಕೊಟ್ಟಿದ್ದಕ್ಕೆ ಇದಕ್ಕೇನು ಸಂಬಂಧಿಲ್ಲ ಸರಿಯಾದಂಥ ಮಳೆ ಆಗಲಿಲ್ಲ ಸರಿಯಾದಂಥ ಮಳೆ ಆಗದೇ ಇದ್ದುದರಿಂದ ಈ ಒಂದು ಪವರ್ ಪ್ರೊಡಕ್ಷನ್ ಕಡಿಮೆ ಆಯಿತು ಆ ಹಿನ್ನೆಲೆಯಲ್ಲಿ ವಿದ್ಯುತ್ತಿನ ಕೊರತೆ ಆಗ್ತದೆ ಹೊರತು ಈ ವಿದ್ಯುತ್ ಉಚಿತವಾಗಿ ಕೊಟ್ಟಿದ್ದರಿಂದ ಏನು ಕೊರತೆ ಇಲ್ಲ ಮಾಡ್ತಾರೆ ಒಂದು ವ್ಯವಸ್ಥೆ ಮಾಡಿ ಅಲ್ಲೇ ಸಿ ಎಮ್ ಒಂದು ಮೀಟಿಂಗ್ ಮಾಡಿದ್ದಾರೆ ವಿದ್ಯುತ್ತಿನ ಸಚಿವರು ಮಾಡಿದ್ದಾರೆ ಅದನ್ನೇನು ಸರಿಯಾದಂಥ ದಾರಿಯಲ್ಲಿ ತರಬೇಕು ಹೆಚ್ಚು ವಿದ್ಯುತ್ ಸಮರ್ಪಕವಾಗಿ ಕೊಡಬೇಕು ಅದಕ್ಕೆಲ್ಲ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಮಾಡ್ತಾ ಇದ್ದಾರೆ.